ಆತ್ಮ ಸಂಜೀವಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಆತ್ಮ ಚಿಕಿತ್ಸೆ ಒಂದು ವಿಶೇಷವಾದಂತಹ ಚಿಕಿತ್ಸಾ ವಿಧಾನ. ಈ ಚಿಕಿತ್ಸಾ ವಿಧಾನ ನೋಡೋದಕ್ಕೆ ಬಹಳ ಸುಲಭ, ಸರಳ ಅಂತ ಅನ್ಸುತ್ತೆ, ಆದರೆ ಪರಿಣಾಮ ಮಾತ್ರ ಬಹಳನೇ ಚೆನ್ನಾಗಿದೆ. ಅದಕ್ಕೆ ನೀವು ನೋಡ್ತಾ ಇರುವಂತಹ ಉದಾಹರಣೆಗಳೇ ಸಾಕ್ಷಿ. ಈಗ ಕೆಲವರು ಹೇಳ್ತಾರೆ ನಮಗೆ ಮುಂದೆ ಆಗೋದು ಗೊತ್ತಾಗುತ್ತೆ, ಅದರಲ್ಲೂ ಕೂಡ ಕೆಟ್ಟದ್ದು ತುಂಬ ಬೇಗ ಗೊತ್ತಾಗುತ್ತೆ, ಅಂದರೆ ಸಾವು ನೋವುಗಳು ಗೊತ್ತಾಗುತ್ತೆ, ಇದರಿಂದ ತುಂಬ ಭಯ ಆಗುತ್ತೆ ಅಂತ. ಆದರೆ ಇದಕ್ಕೆಲ್ಲ ಪರಿಹಾರ ಎಲ್ಲಿದೆ, ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಅಲ್ವಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ. ಆತ್ಮ ಸಂಜೀವಿನಿ. ಪ್ರೇಕ್ಷಕರೇ, ಆತ್ಮ ಸಂಜೀವಿನಿ ಈ ವಿಶೇಷ ಚಿಕಿತ್ಸೆಯ ಮೂಲಕ ಡಾಕ್ಟರ್ ಮಂಜುನಾ ಶಾಸ್ತ್ರಿಯವರು ಲಕ್ಷಾಂತರ ಜನರ ಸಮಸ್ಯೆಗಳನ್ನ, ಅಂದರೆ ಎಲ್ಲೂ ವಾಸಿ ಆಗದ ಸಮಸ್ಯೆಗಳನ್ನ ಇಲ್ಲಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಈಗ ಎಂದಿನಂತೆ ನಿಮಗೆ ವಿಶೇಷವಾದಂತಹ ಮಾಹಿತಿ ತಿಳಿಸ್ಕೊಡೋದಕ್ಕೆ, ನಿಮ್ಮ ಅನುಮಾನಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾ ಶಾಸ್ತ್ರಿಯವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ನಮ್ಮ ಕಾರ್ಯಕ್ರಮ ವಾರದಲ್ಲಿ 7 ದಿನ ಪ್ರಸಾರ ಆಗ್ತಾ ಇದೆ, ಹಾಗಾಗಿ ಮುಂಚೆ ಎಷ್ಟೋ ಜನಕ್ಕೆ ನೋಡೋಕೆ ಆಗ್ತಾ ಇರಲಿಲ್ಲ ಕಾರ್ಯಕ್ರಮ. ಈಗ ಸಾಕಷ್ಟು ಜನ ಪ್ರೋಗ್ರಾಮ್ನ ನೋಡ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಿ ನಮಗೆ ಬರ್ತಾ ಇರುವಂತಹ ಕಾಲರ್ಸ್, ಅಂದರೆ ಫೋನ್ ಕಾಲರ್ಸ್, ಪತ್ರಗಳು, ಮೇಲ್ಗಳು. ಸೊ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಅವರ ಕುತೂಹಲದ ಪ್ರಶ್ನೆಗಳು ಕೂಡ ನಮ್ಮ ಸಂಚಿಕೆಯಲ್ಲಿ ಪ್ರತಿನಿತ್ಯ ಸಾಕಷ್ಟು ಬರ್ತಾನೆ ಇದೆ. ಅದರಲ್ಲಿ ಕೆಲವನ್ನ ಮಾತ್ರ ನಾವು ತಗೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ವೀಕ್ಷಕರ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ವಿಶ್ವನಾಥ್ ಅವರು ಸಾಗರದಿಂದ ಕೇಳ್ತಾ ಇದ್ದಾರೆ. ಅವ್ರಿಗೆ ಮದುವೆಯಾಗಿ 8 ವರ್ಷ ಆಗಿದೆಯಂತೆ, ಬಟ್ ಅಂದರೆ 4 ವರ್ಷ ಆದಮೇಲೆ, ಮುಂಚೆ ಮಕ್ಕಳೇ ಇರಲಿಲ್ಲವಂತೆ, 4 ವರ್ಷ ಆದಮೇಲೆ ಮಕ್ಕಳು ಆಗಿದೆ, ಬಟ್ 3 ಸಲ ಮಕ್ಕಳಾದರೂ ಕೂಡ ಸ್ವಲ್ಪ ದಿನ ಮಾತ್ರ ಉಳಿದು ಆಮೇಲೆ ಸತ್ತು ಹೋಗುತ್ತಂತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಮೆಡಿಕಲಿ ಎಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಚೆಕಪ್ ಮಾಡಿಸಿದ್ದಾರೆ, ಬಟ್ ಯಾವುದೇ ರೀತಿ ಸಮಸ್ಯೆ ಅವ್ರಿಗೆ ಅಲ್ಲಿ ಕಂಡು ಬಂದಿಲ್ಲ. ಸೊ ಇದಕ್ಕೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಮಗು ಹುಟ್ಟೋಕಿನ ಮುಂಚೆನೆ ಸಾಯ್ತಾ ಇದೆ ಅಂದರೆ ಆ ತಾಯಿಯಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡ್ಬೋದು. ಬಟ್ ಇಲ್ಲಿ ಮಕ್ಕಳುಗಳು ಹುಟ್ಟಿ ಸಾಯ್ತಿದೆ ಅಂದರೆ ನೋಡಬೇಕು ಮೋಸ್ಟ್ಲೆಸ್, ಇದು ಯಾವುದಾದ್ರೂ ಅವರ ಫ್ಯಾಮಿಲಿ ಟ್ರೀಯಲ್ಲಿ ಏನಾದರೂ ಯಾವುದಾದ್ರು ಶಾಪಗಳಿದ್ದರೆ ಅಥವಾ ಯಾವುದಾದ್ರೂ ಜನ್ಮಾಂತರದಿಂದ ಏನಾದರೂ ಸಂಬಂಧಗಳು ಬಂದುಬಿಟ್ಟಿದ್ರೆ ಆ ಲಿಂಕ್ ಅಂತ ನಾವೇನು ಹೇಳ್ತೀವಿ, ಹಿಂದಿನ ಜನ್ಮದ ಸಮಸ್ಯೆ ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು, ಆ ರೀತಿ ಏನಾದರೂ ಇದ್ದರೂ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಹುಟ್ಟೋಕಿನ ಮುಂಚೆನೇ ತಾಯಿ ಗರ್ಭದಲ್ಲೇ ಅದು ಹೋಗ್ತಾ ಇದ್ದರೆ ತಾಯಿಯಲ್ಲಿ ಏನಾದರೂ ಸಮಸ್ಯೆಗಳು ಇರುತ್ತೆ, ಯಾವುದಾದ್ರೂ ಗರ್ಭವನ್ನು ಕರಗಿಸ್ತಾ ಇರ್ತಾರೆ, ಅದಕ್ಕೆ ಏನಾದರೂ ಮದ್ದಿಂದ ಮಾಡಿರ್ಬೋದು, ಅಥವಾ ಈ ಮಾಟಗಳಲ್ಲಿ ಒಳಗಡೆನೇ ಮಗು 3 ತಿಂಗಳು ಆಗ್ತಿದ್ದಂಗೆ ಅಷ್ಟಕ್ಕೇ ಕಟ್ಟಾಗೋ ಹಾಗೆಲ್ಲ ಡ್ರಾಪ್ ಆಗೋ ಮಾಡ್ತಾರೆ. ಬಟ್ ನೀವಿಲ್ಲಿ ಹೇಳ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮಗು ಹುಟ್ಟಿ ಕನ್ಸಿಕ್ಯೂಟಿವ್ ಆಗಿ ಸಾಯ್ತಿದೆ, ಒಂದರಿಂದ ಹೋಗ್ತಾ ಇದೆ ಅಂದರೆ ಅದು 3 ಸರಿ ಆಗಿದೆ ಅಂದರೆ ಎಲ್ಲೋ ಅವರಿಗೆ ಫ್ಯಾಮಿಲಿ ಟ್ರೀಯಲ್ಲಿ ಸಮಸ್ಯೆ ಇರೋ ಸಾಧ್ಯತೆ ಇರುತ್ತೆ. ಆ ವಂಶಾವಳಿಯಲ್ಲಿ ಏನೋ ಅವರ ಪೂರ್ವಿಕರಿಂದ ಬಂದಿರತಕ್ಕಂಥ ಯಾವುದಾದ್ರೂ ಶಾಪಗಳಾಗಿರ್ಬೋದು, ಅಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ಯಾರೋ ಕೊಟ್ಟಿರ್ತಕ್ಕಂಥ ಶಾಪದ ಫಲ ಈ ಜನ್ಮದಲ್ಲಿ ಅಥವಾ ಈ ಒಂದು ಆ ವಂಶದ ಒಂದು ಕೊಡಿ ಒಂದು ಲೇನು ಅನುಭವಿಸ್ತಾ ಇರೋದು. ಕೆಲವೊಬ್ರು ಏನು ಅಂದ್ಕೊಂಡ್ಬಿಡ್ತಾರೆ, ವಂಶದಲ್ಲಿ ಸಮಸ್ಯೆ ಬಂದರೆ ಎಲ್ರಿಗೂ ಬರಬೇಕಲ್ವಾ ಅಂತ ಕೇಳ್ತಾರೆ. ಹಂಗಿರೋದಿಲ್ಲ, ಅದು ಆ ವಂಶದಲ್ಲಿ ಅದು ಬ್ರಾಂಚಸ್ ಹೆಂಗೆ ಬೆಳ್ಕೊಂಡು ಹೋಗಿರುತ್ತೆ, ಬೇರೆ ಬೇರೆ ಕಡೆಗೇನು ಹೋಗಿರುತ್ತೆ, ಅದ್ರಲ್ಲಿ ಯಾವುದೋ ಒಂದು ಕಾರ್ನರಲ್ಲಿ ಹೊಡೆಯುತ್ತೆ, ಅದು ಯಾವುದೋ ಒಂದು ಎಳೆಯಲ್ಲೂ ಕೂಡ ಆ ಸಮಸ್ಯೆಗಳು ಬರ್ಬೋದು, ಎಲ್ಲರಿಗೂ ಬರಬೇಕಂತ ಇಲ್ಲ. ಒಂದು ಫ್ಯಾಮಿಲಿ ಮಾತ್ರ ಅದನ್ನು ಅನುಭವಿಸುತ್ತೆ, ಯಾರೋ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಯಾರದೋ ಒಬ್ಬರಿಗೆ ಹೊಡೆಯುತ್ತೆ, ಅದು ಬೇರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಸೊ ಅಂಥದ್ದು ಕೇಸುಗಳು ನಾನು ನೋಡಿದ್ದೀನಿ. ಸೊ ಹೀಗಾಗಿ ಅದು ಯಾವುದಕ್ಕೂ ಅವರಲ್ಲಿ ಹಿರಿಯರು ಯಾರಾದರೂ ಒಬ್ಬರನ್ನು ತೊಗೊಂಡು ಬಂದರೆ ಅಥವಾ ಅವ್ರ ತಂದೆ ತಾಯಿದೇ ಫೋಟೋ ತೊಗೊಂಡು ಬಂದರೂ ಪರವಾಗಿಲ್ಲ, ಅಲ್ಲಿ ಅವ್ರಿಗೇನು ಆಗಿದೆ ಅನ್ನೋದನ್ನು ನೋಡಬಹುದು. ಈ ಮಕ್ಕಳು ಸಾಯೋದಕ್ಕೂ ಆ ತಂದೆ ತಾಯಿಗಳಿಗೂ ಆ ಅವರ ಫ್ಯಾಮಿಲಿ ಟ್ರೀಗೂ ಲಿಂಕ್ ಇದೆಯಾ ಅಂತ ಟ್ರೇಸ್ ಮಾಡಬೇಕು. ಆ ಲಿಂಕ್ ಏನಾದ್ರು ಕಂಡು ಬಂತು ಅಂತಾದರೆ ಖಂಡಿತವಾಗಿಯೂ ಅದನ್ನು ಪರಿಹರಿಸ್ಬೋದು.
ಸೊ ಹಾಗಾದ್ರೆ ಇದು ಇವರಿಗಿರುವಂತಹ ಸಮಸ್ಯೆ ಅಲ್ಲ, ಫ್ಯಾಮಿಲಿ ಟ್ರೀಗೆ ಬಂದಿರುವಂತಹ ವಂಶಾವಳಿಯಲ್ಲಿ ಇರತಕ್ಕಂತ ಸಮಸ್ಯೆ ಇದು. ಡಾಕ್ಟರ್, ಈಗ ಮುಂದಿನ ಪ್ರಶ್ನೆ ಸೌಜನ್ಯ ಅವ್ರು ಕೇಳ್ತಾ ಇದ್ದಾರೆ, ಗುಲ್ಬರ್ಗದಿಂದ ಫೋನ್ ಮಾಡಿ ಕೇಳಿದ್ರು. ಅವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಸರಿಯಾಗಿ ಊಟ ಮಾಡೋದಕ್ಕೆ ಆಗೋದಿಲ್ವಂತೆ. ಸೊ ಅಕಸ್ಮಾತ್ ಏನಾದರೂ ಬಲವಂತವಾಗಿ ಯಾರಾದರೂ ಇಲ್ಲ ನೀನು ಊಟ ಮಾಡು ಏನೋ ಆಗೋದಿಲ್ಲ ಅಂತ ಬಲವಂತ ಪಡಿಸಿ ಅವ್ರಿಗೆ ಊಟ ಮಾಡಿದ್ರು ಕೂಡ ಎದೆನೋವು ಶುರುವಾಗುತ್ತಂತೆ, ಉಸಿರಾಟದ ತೊಂದರೆ ಆಗುತ್ತಂತೆ. ಸೊ ಈ ಥರ ಏನು ತಿನ್ನೋದಕ್ಕೆ ಆಗೋದಿಲ್ಲ, ಆಮೇಲೆ ಬರ್ತಾ ಬರ್ತಾ ತುಂಬ ವೀಕ್ ಆಗ್ತಾ ಇದ್ದಾರೆ, ಈ ಎಲ್ಲ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಶುರುವಾಗಿರೋದು, ಇದಕ್ಕೆ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಕೊಡ್ತೀರಾ ಅಂತ ಕೇಳಿ. ಖಂಡಿತವಾಗಿರುತ್ತೆ, ಯಾಕೆಂದರೆ ಈ ಊಟದ್ದೇ ಒಂದು ದೊಡ್ಡ ಸಮಸ್ಯೆ, ಎಷ್ಟೋ ಜನಕ್ಕಿದೆ ಅದರಲ್ಲಿ. ಎಷ್ಟೋ ಜನಕ್ಕೆ ಊಟವೇ ಸೇರಲ್ಲ, ಒಂದು ಎರಡು ತೊ ತಿಂದರೆ ಸಾಕು ಹೊಟ್ಟೆ ಉಬ್ಬರಿಸ್ದಂಗೆ ಆಗೋಗ್ಬಿಡುತ್ತೆ, ಅಯ್ಯೋ ಸಾಕಪ್ಪ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಕೆಲವೊಬ್ರಿಗೆ ಊಟದ ಮೇಲೆ ಆಸಕ್ತಿನೇ ಇರಲ್ಲ, ಅವ್ಯೋ ಊಟ ಮಾಡಬೇಕಾ ಅಂತ ಊಟ ಮಾಡಬೇಕು, ಎರಡು ತೊತ್ತು ಮಾಡೋಷ್ಟು ಸುಸ್ತಾಗ್ಬಿಡ್ತಾರೆ. ಅದು ಕೆಲವೊಬ್ಬರಿಗೆ ಸ್ವಲ್ಪ ಒಂದು ಎರಡು ತೊತ್ತು ಒಂದು ತಿಂದರೆ ಸಾಕು, ಒಂಥರ ಎದೆಗೆ ಬಂದು ಕೂತ್ಕೊಂಡ್ಬಿಡುತ್ತೆ, ಅದು ಒಳಗೆ ಇಳಿಯೋದೇ ಇಲ್ವೇನೋ ಅನ್ನಿಸ್ತಾ ಇರುತ್ತೆ. ಎಷ್ಟೇ ನೀರು ಕುಡಿದ್ರೂ ಒಂಥರ ಎದೆಲೇ ಕೂತ ಆಗಿರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಏನೋ ಒಂದು ಎರಡು ತೊತ್ತು ತಿಂದರೂ ಕೂಡ ಅದು ಡೈಜೆಷನ್ನೇ ಆಗೋದಿಲ್ಲ, ಒಂಥರ ಕಲ್ಲಿದ್ದಂಗಿರುತ್ತೆ ಹೊಟ್ಟೆ ಒಳಗಡೆಗೆ, ಕರಗೋದೇ ಇಲ್ಲ, ಏನು ಮಾಡಿದ್ರೂ ಡೈಜೆಷನ್ ಆಗಿಲ್ಲ, ಮೋಷನ್ ಕ್ಲಿಯರೆನ್ಸ್ ಇರೋದಿಲ್ಲ, ಬರೀ ಗ್ಯಾಸ್ಟ್ರೈಟಿಸ್ ರೈಸ್ ಆಗ್ತಾನೆ ಇರುತ್ತೆ. ಅಂದರೆ ಈ ಕಡೆ ಚೆಸ್ಟಲ್ಲಿ ಎದೆನೋವು ಶುರು ಆಗಿ ಹೋಗ್ಬಿಡತ್ತೆ. ಇಲ್ಲಿ ಎದೆನೋವು ಶುರು ಆದ ತಕ್ಷಣ ಅವ್ರಿಗೇನು ಅಂದರೆ ಅಯ್ಯೋ ಇಲ್ಲ ಹಾರ್ಟಿಗೆ ಏನೋ ಸಮಸ್ಯೆ ಆಗೋಗ್ಬಿಟ್ಟಿದ್ದೀನೋ ಅಂತ ಹೋಗಿ ಎಷ್ಟು ಮೆಡಿಕಲಿ ತೋರಿಸಿದ್ದೆ ತೋರಿಸಿದ್ದು, ಇ ಸಿ ಜಿ ಮಾಡಿಸಿದ್ದೆ ಮಾಡಿಸಿದ್ದು, ಏನು ಮಾಡಿದ್ರು ಹಾರ್ಟ್ ಚೆನ್ನಾಗಿದೆ ಅಂದ್ರೆ ಇವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ, ಯಾಕಂದ್ರೆ ಒಂಥರ ಮುಳ್ಳು ಹಿಡ್ದಂಗೆ ಚುಚ್ಚಲಿಕ್ಕೆ ಶುರು ಆಗಿ ಹೋಗ್ಬಿಡುತ್ತೆ, ತುಂಬ ಹಿಂಸೆ ಪಡ್ತಾರೆ ಜನ. ಎಷ್ಟು ಜನ ಅದರಲ್ಲಿ ಆ ರೀತಿಯ ಸಮಸ್ಯೆಗಳಲ್ಲಿ ಬಳಲ್ತಾ ಇರೋರು ಭಾಳಷ್ಟು ಜನ ಬರ್ತಾರೆ ನಮ್ಮ ಹತ್ರ. ಬೇಸಿಕಲಿ ನೋಡೋದು ಅದು ಗ್ಯಾಸ್ಟ್ರೈಟಿಸಿಂದ ಆಗ್ತಿರುತ್ತೆ, ಬಟ್ ಗ್ಯಾಸ್ಟ್ರೈಟಿಸ್ ಹೆಂಗೆ ಪ್ರೊಡ್ಯೂಸ್ ಆಗ್ತಿದೆ, ಎಲ್ಲಿಂದ ಹೆಚ್ಚಾಗ್ತಿದೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಎಷ್ಟೆಲ್ಲ ಗ್ಯಾಸಿಗೆ ಮಾತ್ರ ತೊಗೊಂಡಿರ್ತಾರೆ ಆದರೂ ಗ್ಯಾಸ್ ಕಡಿಮೆ ಆಗ್ತಾ ಇರೋದಿಲ್ಲ. ಹೆಚ್ಚಾಗಿ ಈ ರೀತಿಯಾಗಿ ಊಟದ ಸಮಸ್ಯೆ ಬರೋದು ಮದ್ದಿನ ಪ್ರಭಾವದಿಂದ ಹೆಚ್ಚಾಗಿ ಬರುತ್ತೆ. ಯಾರು ಹೊಟ್ಟೆಗೆ ಮದ್ದು ಹಾಕಿದರೆ ಅವ್ರಿಗೇನಾಗುತ್ತೆ, ತಿಂದನ್ನ ಡೈಜೆಷನ್ ಆಗಲ್ಲ, ಅಥವಾ ಅದು ಫಸ್ಟ್ ಆಫ್ ಆಲ್ ಎರಡು ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಕೆಲವೊಬ್ಬರು ಎಕ್ಸ್ಟ್ರೀಮ್ ತಿಂತಿರ್ತಾರೆ, ಒಂದು ಅರ್ಧ ಗಂಟೆಗೂ ತಿನ್ನೋ ತಿಂದರೂ ಸಮಾಧಾನನೇ ಇರಲ್ಲ, ಮತ್ತೆ ಹೊಟ್ಟೆ ಸಂಕಟ, ಹೊಟ್ಟೆ ಹಸು, ಹೊಟ್ಟೆ ಹಸು ಅಂತಾರೆ. ಎಷ್ಟು ತಿಂದರೂ ಸಮಾಧಾನ ಇರಲ್ಲ. ಇನ್ನೊಂದು ಕ್ಯಾಟಗರಿ ನೋಡಿದ್ರೆ ಅನ್ನ ಕಂಡ್ರೆ ವೈಕ್ ಅಂತ ಇರುತ್ತೆ, ಒಂದು ತುತ್ತು ಅಯ್ಯೋ ತಿನ್ನಬೇಕಾ ಅಂತ ಒತ್ತಾಯಪೂರ್ವಕ ಹಂಗೂ ಯಾರಾದರೂ ತಿನ್ಸಿದ್ರು ವಾಂತಿ ಆಗೋಗ್ಬಿಡುತ್ತೆ ಎಷ್ಟೋ ಜನಕ್ಕೆ. ಸೊ ನೀವು ಹೇಳ್ದಂಗೆ ಅದು ಎದೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಮದ್ದಿನಿಂದ ಅಥವಾ ಮಾಟದಿಂದ ಆಗೋ ಸಾಧ್ಯತೆಗಳು ಹೆಚ್ಚು, ತುಂಬ ಜಾಸ್ತಿ ಸಾಧ್ಯತೆಗಳು, 95% ಅದೇ ಇರುತ್ತೆ. ಇನ್ನು 5% ಯಾವ್ದಾದ್ರು ಆತ್ಮಗಳಿಗೆ ಏನಾದ್ರು ಸಮಸ್ಯೆಗಳಿದ್ದು ಅದು ಇವರ ದೇಹದಲ್ಲಿದ್ದು ಬಹಳಷ್ಟು ಹಳೆಯದಾಗಿ ಇವರಿಗೆ ವರ್ಗಾವಣೆ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಆ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಈ ಪರ್ಟಿಕ್ಯುಲರ್ ಸಮಸ್ಯೆಯನ್ನು ನೋಡಿದಾಗ. ಸೊ ಹೀಗಾಗಿ ಯಾವುದಕ್ಕೂ ಇವರ ನಮ್ಮ ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಗೆ ವರ್ಗಾವಣೆ ಮಾಡಿ ಏನಾಗಿದೆ ಇದು ಆತ್ಮದಿಂದನೋ ಅಥವಾ ಮದ್ದಿಂದನೋ ಅಥವಾ ಬೇರೆ ಒಬ್ಬ ಆತ್ಮಕ್ಕಿರೋ ಸಮಸ್ಯೆ ಇವರಿಗೆ ಬರ್ತಿದೆಯೋ ಅಥವಾ ಜನ್ಮಾಂತರದಿಂದ ಬರ್ತಿದೆಯೋ ಅಂತ ಕಂಡು ಹಿಡಿದು ಖಂಡಿತವಾಗಿ ಅದನ್ನು ಸರಿಪಡಿಸ್ಬೇಕು. ಸರಿ ಡಾಕ್ಟರ್, ಈಗ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಆತ್ಮ ಚಿಕಿತ್ಸೆ ಹೇಗೆ ನಡೆಯುತ್ತೆ, ಹಾಗೆ ವ್ಯಕ್ತಿಗೆ ಅದರಿಂದ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಬದುಕಿನಲ್ಲಿ ಎಲ್ಲ ಇದೆ, ನೆಮ್ಮದಿಯಾಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಅಷ್ಟರಲ್ಲಿ ಏನಾದರೂ ಒಂದು ಗಂಡಾಂತರ ಬಂದು ನಮ್ಮನ್ನು, ನಮ್ಮ ಜೀವನವನ್ನು, ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತೆ. ಆದರೆ ಇಂಥ ಸಮಸ್ಯೆಗೆ ಕೆಲವೊಂದು ಕಡೆ ಪರಿಹಾರನೇ ಸಿಗೋದಿಲ್ಲ. ಆದರೆ ಅಂಥ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಈಗ ಸಮಸ್ಯೆಯಿಂದ ವ್ಯಕ್ತಿಯೊಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಆತ್ಮಚಿಕಿತ್ಸೆಯ ಮೂಲಕ ಯಾವ ರೀತಿ ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಅಂತ ಈಗ ನೋಡೋಣ. ಇವತ್ತಿನ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿ ಮುನಿಕೃಷ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಆನೇಕಲ್ಲಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು ಅನ್ನೋದನ್ನು ತಿಳಿಯೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡಿ ಇವ್ರ ಸಮಸ್ಯೆ ಮೂಲ ಏನು ಅನ್ನೋದನ್ನು ತಿಳಿಯೋಣ. ಈಗ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವರಿಗೇನಾದರೂ ಗೊತ್ತಾ ಇಲ್ಲ ಏನು ಗೊತ್ತೆ. ಕೌಂಟ್ ಡೌನ್ ಸ್ಟಾರ್ಟ್. 10 9 8 7 6 5 4 3 2. ಮುನಿಕೃಷ್ಣ, ತುಂಬ ಆಲಸ್ಯತನ ಆಗಿರ್ತದೆ ಅವ್ರಿಗೆ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಏನೇ ಒಂದು ಕೆಲಸ ಕರೆ ಮಾಡಬೇಕು ಅಂದರೆ ಮನಸ್ಥಿತಿ ಇರುತ್ತೆ, ಇಂಥ ಇಲ್ಲ ಇಂಥ ಕೆಲಸ ಇವತ್ತು ಮಾಡಿ ಮುಗಿಸ್ಬೇಕು ಅಂತ ಮನಸ್ಥಿತಿ ಇರುತ್ತೆ. ಅದು ಇನ್ಯಾವಾಗ ಶುರು ಮಾಡ್ತಾರೆ ಅವಾಗಲೇ ಡ್ರಾಪ್ ಆಗಿಬಿಡುತ್ತೆ ಅವ್ರಿಗೆ. ಹೌದಾ? ಆಲಸ್ಯತನ ಜಾಸ್ತಿ ಆಗೋಗ್ಬಿಟ್ಟಿದೆ, ಸೋಮಾರಿ ತನ. ಇದರಿಂದ ಆರ್ಥಿಕ ಸಮಸ್ಯೆಗಳು ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಅದ್ರ ಪ್ರಭಾವ, ಅದ್ರ ಪರಿಣಾಮ ಗೊತ್ತಾಗ್ತಾ ಇದೆ. ಬಟ್ ಅದರಿಂದ ಆ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಗುರುಗಳೇ. ಹೌದಾ? ಪ್ರಯತ್ನ ಮಾಡ್ತಿದ್ದೀರಾ, ಅದರಿಂದ ಹೊರಗೆ ಬರೋಕ್ಕಾಗಲಿಲ್ಲ.
ಇದರಿಂದ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ, ಕೆಟ್ಟ ಆಲೋಚನೆಗಳು ಕೆಟ್ಟ ಕನಸುಗಳೇ ಬಿಡುತ್ತೆ, ಎಚ್ಚರ ಆಗ್ಬಿಟ್ರೆ ನಿದ್ದೆ ಮಾಡೋದು ಕಷ್ಟ ಆಗುತ್ತೆ, ಅದರಿಂದ ವ್ಯತಿರಿಕ್ತವಾಗಿ ಬಿಹೇವ್ ಮಾಡ್ತಾರೆ. ಈಗ ಎಷ್ಟು ಸೌಮ್ಯವಾಗಿ ಕೂತಿರ್ತಾರೆ ಅಷ್ಟೇ ಕೋಪ ಸಿಟ್ಟು ಸಿಡುಕೋ ಅನಾವಶ್ಯ ಕೋಪ ಬಂದ್ಬಿಡುತ್ತೆ. ಎಲ್ಲ ಸಂಬಂಧಗಳಲ್ಲೂ ವ್ಯತ್ಯಾಸ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಆಗ್ತಾ ಇದೆ ಗುರುಗಳವ್ರಿಗೆ. ನಿಜನಾ, ಕೋಪ ಹತೋಟಿಗೆ ಇಟ್ಕೊಳ್ಳಿಕ್ಕೆ ಆಗ್ತಿಲ್ಲ, ಸೊ ಇದರಿಂದ ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ. ಅದು ಏನಾಗ್ತಿದೆ ಅಂದರೆ ಅವ್ರ ಮೇಲೆ ಅವ್ರಿಗೆ ಒಂಥರ ಬೇಸರ, ಕೋಪ, ಆತಂಕ ಇದೆ. ಯಾಕಂದರೆ ಯಾವತ್ತೂ ಅವ್ರು ಹೇಳ್ದಂಗೆ ಅವರೇ ನಡ್ಕೊಳಕ್ಕೆ ಆಗ್ತಿಲ್ವಲ್ಲ ಅನ್ನೋ ಒಂದು ವೇದನೆ ಇದೆ. ಅದರಿಂದ ಏನಾಗ್ತಿದೆ ಅದು ಬೇರೆಯವ್ರ ಮೇಲೆ ಪರಿಣಾಮಕಾರಿಯಾಗಿ ಪ್ರಕಟವಾಗ್ತಾ ಇದೆ ಗುರುಗಳ. ಅದು ಇದರಿಂದ ಮಾನಸಿಕವಾಗಿ ಕುಗ್ಗ ಹೋಗ್ತಾ ಇದ್ದಾರೆ ಗುರುಗಳ. ದೈಹಿಕವಾಗಿ ಹೇಳಬೇಕು ಅಂದರೆ ಸುಸ್ತು ಸಂಕಟ ಜಾಸ್ತಿ, ಊಟ ತಿಂಡಿ ಮೇಲೆ ಗಮನ ಇಲ್ಲ, ನಿದ್ದೆ ಮಾಡೋದಕ್ಕಾಗಲ್ಲ, ಮೈಕೈ ನೋವು ಜಾಸ್ತಿ ಆಗ್ತಾ ಇದೆ. ಒಂಥರ ಜಡತ್ವ, ದೇಹ ಎಲ್ಲ ಒಂಥರ ಜೋತು ಬಿದ್ದಂಗೆ ಇರುತ್ತೆ ಅವ್ರಿಗೆ. ಯಾವಾಗಲೂ ಅವ್ರ ದೇಹ ಅವ್ರಿಗೆ ಭಾರ ಅಂತ ಅನಿಸುತ್ತೆ ಗುರುಗಳ. ಅದಲ್ಲದೆ ತಲೆನೋವು, ತಲೆ ಭಾರ ಅನಿಸುತ್ತೆ. ಅದ್ರ ಜೊತೆಗೆ ಏನಾಗ್ತಿದೆ, ಗ್ಯಾಸ್ಟ್ರೈಟಿಸು, ಹೊಟ್ಟೆ ಸಮಸ್ಯೆ ಇದೆ. ಊಟ ತಿಂಡಿ ಮಾಡಿದ ಮೈಗೆ ಹತ್ತದೇ ಇರೋದ್ರಿಂದ ಗ್ಯಾಸ್ಟ್ರೈಟಿಸ್ ಬೇರೆ ಸಮಸ್ಯೆ ಆಗ್ತಾ ಇದೆ. ಕೈಕಾಲು ಸೆಳೆತ ಎಲ್ಲ ಆಗ್ತಾ ಇದೆ ಗುರುಗಳ. ಅಂದರೆ ಮೆಡಿಸನ್ ಎಲ್ಲ ಏನೇ ತೊಗೊಂಡ್ರು, ಹಾಸ್ಪಿಟ್ಲಿಗೆಲ್ಲ ಹೋದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಅದು ಒಂದು ಸಮಸ್ಯೆಯಾಗಿ ಪರಿಣಮಿಸ್ಬಿಟ್ಟಿದೆ ಗುರುಗಳ. ಈ ವೀಕ್ನೆಸ್, ಕೈಕಾಲು ಸೆಳೆತ ಇರೋದು ಹೌದಾ? ಅನುಭವಿಸ್ತಾ ಇದ್ದಾರೆ. ಮೆಡಿಸಿನ್ ವರ್ಕ್ ಆಗ್ತಿಲ್ಲ, ಏನು ವರ್ಕ್ ಆಗಲ್ಲ. ಟ್ರೈ ಮಾಡಿ ಅಲ್ಲಿ ಸ್ವಲ್ಪ ಆಗಿರುತ್ತೆ, ಒಂದು ಎರಡು ಮೂರು ದಿವಸ ಆದಮೇಲೆ ಮಾಮೂಲಿ. ಇದರಿಂದ ಏನಾಗ್ತಿದೆ ಅವ್ರಿಗೆ, ಯಾವುದೇ ಒಂದು ಮೊದಲು ಒಂದು ಮಾನಸಿಕ ಸಮಸ್ಯೆ, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಅಪಿತಪಿ ಇವರು ಏನಾರು ಮನಸ್ಸು ಮಾಡಿ ಏನಾರು ಕೆಲಸ ಕಾರ್ಯಗಳ ಮೇಲೆ ಹೋದರೆ ಅದು ದೈಹಿಕ ಸಮಸ್ಯೆಯಿಂದ ವಾಪಸ್ಸು ನಿಂತು ಹೋಗುವಂಥ ಪರಿಸ್ಥಿತಿ ಬಂದಿದೆ ಗುರುಗಳ. ಸ್ವಭಾವಗಳಲ್ಲಿ ಆಗಿದೆ ಗುರುಗಳ. ನಿಜ, ಏನೊಂಚೂರು ಧೈರ್ಯ ಮಾಡಿ ಹೋದರೂ ಕೂಡ ಇಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಗುರುಗಳ. ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆಯಾ? ಕರೆಕ್ಟ್. ಓಕೆ, ಇದಕ್ಕೆ ಪರಿಹಾರ ಅಂತ ಏನಾದ್ರು ಮಾಡ್ಕೊಂಡಿದ್ರಾ ಇಲ್ವಾ? ಇಲ್ಲ, ಏನು ಮಾಡಿದ್ದೇವೆ, ಏನು ಮಾಡಿದ್ರು ಏನು ಇದಾಗ್ತಾ ಇಲ್ಲ. ಪ್ರಯತ್ನ ಎಲ್ಲ ಮಾಡಿದ್ದೀರಾ? ಮಾಡಿದ್ದೀರಾ? ಓಕೆ. ಇದರ ಮೂಲ ಇವುಗಳ, ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಇವ್ರಿಗೆ ಮಾಟ ಆಗಿದೆ. ಮಾಟದ ಆತ್ಮಕ್ಕೆ ಈ ಸಮಸ್ಯೆ ಇದೆ ಗುರುಗಳವರ. ಮೊದಲು ಇವ್ರ ಈ ಥರ ಇರಲಿಲ್ಲ, ಲೇಸಿನೆಸ್ ಇರಲಿಲ್ಲ. ಯಾಕಂದ್ರೆ ಮಾಟದ ಆತ್ಮ ಬಂದು ಶ್ರೀಮಂತ ವರ್ಗದ ಮಾಟದ ಆತ್ಮ ಅದು. ಅದಕ್ಕೆ ಬರೀ ಉಡಾಫೆ ಜೀವನಾನೆ. ಉಡಾಫೆ ಜೀವನದಲ್ಲಿ ಏನಂದ್ರೆ ಮನೆ ಆಸ್ತಿ ಗೈಸ್ತಿ ಎಲ್ಲ ಹೋಯ್ತು, ಆದ್ರೂ ಮೊಂಡು ಬಿದ್ದು ಆ ಉಡಾಫೆ ಜೀವನಾನೇ ಹಾಗೆ ಕಂಟಿನ್ಯೂ ಆಯ್ತು. ಆ ರೀತಿ ಸ್ವಭಾವಗಳು ಇವ್ರ ಮೇಲೆ ಚೆನ್ನಾಗಿ ತೆಕ್ಕೆ ಆಗಿದೆ. ಅದರಿಂದ ಇವರು ಅದೇ ತರ ಆರ್ಥಿಕ ಸಮಸ್ಯೆಯಲ್ಲಿ ಇದ್ದಾರೆ ಗೊತ್ತಿದೆ, ಸರಿಪಡಿಸ್ಕೋಬೇಕು ಅನ್ನೋದು ಗೊತ್ತಿದೆ, ಬಟ್ ಮುಂಡು ಏನೋ ಒಂಥರ ಲೆಥಾರ್ಜಿಕ್ನೆಸ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಅದರ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗಿದೆ. 14 ವರ್ಷ ಆಗಿದೆ ಮಾಟ ಆಗಿ, 8 ವರ್ಷ ಆಗಿದೆ ಮದ್ದು ಬಿದ್ದ ಮೇಲೆ ಏನಾಯಿತು, ದೈಹಿಕ ಸಮಸ್ಯೆಗಳೆಲ್ಲ ಜಾಸ್ತಿ ಉಲ್ಬಣ ಆಗಕ್ಕೆ ಶುರುವಾಯಿತು. 4 ವರ್ಷದಿಂದ ಈಚೆಗೆ ಅದರ ತೀವ್ರತೆ ಜಾಸ್ತಿ ಆಗಿ ಈ 1 ವರ್ಷದಿಂದ ವಿಪರೀತ ಆಗಿದೆ, ಕಂಟ್ರೋಲ್ಗೂ ಸಿಗ್ತಾ ಇಲ್ಲ ಗುರುಗಳ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು 1 ಲೆವೆಲ್ ಕೆಳದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 5-10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಒಂಚೂರು ಏರುಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ, ಧ್ಯಾನ ಚೆನ್ನಾಗಿ ಮಾಡಬೇಕು. ಈ 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿ. ನನಗೆ ತುಂಬ ಆರೋಗ್ಯದ ಸಮಸ್ಯೆ ಇತ್ತು, ತುಂಬ ಜಾಗದಾಗಿ ತೋರಿಸಿ ಏನೂ ಹುಷಾರಾಗಿಲ್ಲ. ಮಂಜುನಾಥ್ ಗುರುಜಿ ಹತ್ರ ಬಂದೆ, ಸರೋಗಿದೆ ನಾನು. ಮಂಜುನಾಥ್ ಗುರುಜಿಗೆ ವಂದನೆಗಳು. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ವಿರಾಮ. ವಿರಾಮದ ನಂತರ ಮತ್ತಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ ಕಾಯ್ತಾ ಇರಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ಸಮಸ್ಯೆಗಳಿಗೆ 1000 ಕಾರಣಗಳಿರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಎಲ್ಲ ಕಡೆ ಪರಿಹಾರ ಸಿಗೋದಿಲ್ಲ.
ಕೆಲವು ಸಮಸ್ಯೆಗಳು ಇಲ್ಲಿ ಅಂದರೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳಾಗಿದ್ದರೆ ಖಂಡಿತವಾಗ್ಲೂ ಇಲ್ಲಿ ಪರಿಹಾರ ಸಿಗುತ್ತೆ, ಶತಸಿದ್ಧ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಚಿಕ್ಕಮಗಳೂರಿಂದ ರಾಜು ಅಂತ ಅವರು ಸ್ಟೂಡೆಂಟು, ಪಿ ಯು ಸಿ ಓದ್ತಾ ಇದ್ದಾರೆ. ಅವರು ಸಮಸ್ಯೆ ಹೇಳಿಕೊಂಡು ನಮಗೆ ಮೇಲ್ ಮಾಡಿದರು. ಅವ್ರಿಗೆ ಇತ್ತೀಚೆಗೆ ಅಂದರೆ ಒಂದು 4-5 ತಿಂಗಳಿಂದ ರಾತ್ರಿ ಅಂದರೆ ಬೆಡ್ ವೆಟ್ಟಿಂಗ್ ಈ ಸಮಸ್ಯೆ ಶುರುವಾಗಿದೆಯಂತೆ. ಅದಕ್ಕೆ ಎಲ್ಲ ಥರದ ಪ್ರಯತ್ನಗಳು ಕೂಡ ಪಾಪ ಮಾಡಿದ್ದಾರೆ, ಆದರೆ ಎಲ್ಲೂ ಕೂಡ ಅದಕ್ಕೆ ಪರಿಹಾರನೇ ಸಿಕ್ಕಿಲ್ಲ. ಇದರಿಂದ ಮನೆಯವ್ರಿಗೂ ಕೂಡ ತುಂಬ ಬೇಜಾರಾಗಿದೆ ರಾಜು ಅವ್ರ ಬಗ್ಗೆ. ಈ ವಿಷಯ ಹೇಗೋ ಅವ್ರ ಫ್ರೆಂಡ್ಸ್ಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಅದನ್ನು ತುಂಬ ರೇಗಿಸೋದು ಹೀಗೆಲ್ಲ ಮಾಡ್ತಾ ಇದಾರಂತೆ. ಪಾಪ ಕಾಲೇಜ್ಗೂ ಕೂಡ ಸರಿಯಾಗಿ ಹೋಗೋದಕ್ಕಾಗ್ತಾ ಇಲ್ಲ, ಫ್ರೆಂಡ್ಸ್ಗಳೆಲ್ಲ ರೇಗಿಸ್ತಾರೆ, ಹಾಗೆ ಮನೆಯವರು ಇದ್ರ ಬಗ್ಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ತುಂಬ ನೊಂದ್ಕೊಂಡಿದ್ರು. ಯಾಕೆ ಹೀಗಾಗುತ್ತೆ, ಇದಕ್ಕೆ ಪರಿಹಾರ ಏನು ಡಾಕ್ಟರ್? ಮೊದಲಿಂದ ಇಲ್ಲದೆ ಈಗ ರೀಸೆಂಟಾಗಿ ಶುರುವಾಗಿದೆ ಅಂದರೆ ಖಂಡಿತವಾಗಿ ಒಂದು ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ನಾರ್ಮಲಿ ಈ ರೀತಿಯಾಗಿ ಬೆಡ್ ವೆಟ್ಟಿಂಗ್ ಆಗಬೇಕು ಅಂದರೆ ರಾತ್ರಿ ಮಲಗಿದಾಗ ಅವರಿಗೆ ಕೆಟ್ಟ ಕನಸುಗಳು ಏನಾದರೂ ಬೀಳ್ತಾ ಇದ್ರೆ, ಭಯಾನಕವಾದ ಕನಸುಗಳು ಬೀಳ್ತಾ ಇದ್ದರೆ ಅವರಿಗೆ ಗೊತ್ತಿಲ್ಲದ ಹಾಗೆಯೇ ಯೂರಿನ್ ಪಾಸ್ ಆಗಿ ಹೋಗ್ಬಿಡತ್ತೆ ಒಂದು. ಎರಡನೇದು ಅಥವಾ ಯಾವುದಾದ್ರೂ ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದು ಯೂರಿನ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆಯಲ್ಲಿ ಬಳಲಿ ಸತ್ತಿರತಕ್ಕ ಆತ್ಮ ಏನಾದರೂ ಇವ್ರ ದೇಹ ಸೇರಿದರೆ ಅದಕ್ಕಿರ್ತಕ್ಕಂಥ ಅನ್ಕಂಟ್ರೋಲ್ ಯೂರಿನ್ ಇವರಿಗೂ ಬಂದಿರುತ್ತೆ. ಆ ರೀತಿ ಪಾಸ್ ಆಗುವಂತಹ ಫೆಸಿಲಿಟಿ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತ್ತೆ. ರಾಜು ಹೇಳೋ ಪ್ರಕಾರ ವಾರದಲ್ಲಿ ಒಂದು 3-4 ಸಲನಾದರೂ ಈ ರೀತಿ ಆಗ್ತಾ ಇದೆ. ಸೊ ಅವರಿಗೆ ಗೊತ್ತಿಲ್ಲದಂಗೆ ನಡೀತಾ ಇರುವಂಥ ಕ್ರಿಯೆ ಅದು. ಆದ್ದರಿಂದ ಸೊ ಅವರಲ್ಲಿ ಯಾವುದಾದ್ರೂ ಒಂದು ಕಾರಣ ಖಂಡಿತವಾಗಲಿದ್ದೇ ಇರ್ತದೆ, ವೈಯಕ್ತಿಕವಾಗಿ ಖಂಡಿತವಾಗಿಯೂ ಇರಲ್ಲ. ಯಾಕೆಂದರೆ ಮೆಡಿಕಲ್ ಎಲ್ಲ ತೋರಿಸಿರ್ತಾರೆ, ಎಲ್ಲ ಸ್ಕ್ಯಾನಿಂಗ್ ಆಗಿದೆ, ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿರುತ್ತೆ, ಏನು ಸಮಸ್ಯೆ ಇಲ್ಲ ಅಂದಮೇಲೆ ಇನ್ನು ಬೇರೆ ಇನ್ನೇನು ಅಗೋಚರವಾದ್ದೇ ಇರಬೇಕು, ಗೋಚರವಾದ್ದು ಯಾವುದು ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತಲ್ಲಿ. ಸೊ ಹೀಗಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಮಸ್ಯೆಗಳು ಈ ಆತ್ಮ ಚಿಕಿತ್ಸೆಯಲ್ಲಿ ಅವರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡಿ ಇದು ಯಾಕೆ ಹೀಗೆ ಆಗ್ತಿದೆ ಅಂತ ನಾವು ಆ ನೈಟಲ್ಲಿ ಅದೇನು ಯೂರಿನ್ ಪಾಸ್ ಆಗುತ್ತಲ್ಲ ಆ ಸಂದರ್ಭಕ್ಕೆ ಹೋಗಿ ನಿಂತು ನೋಡುವಂಥ ಒಂದು ಫೆಸಿಲಿಟಿ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಮಾತ್ರ ಇದೆ. ಇಟ್ಸ್ ಕೈಂಡ್ ಆಫ್ ಅ ರೀಪ್ಲೇ. ಈಗ ನಾವು ಹೆಂಗೆ ಏನೋ ಮೂವಿನೋ ಯಾವುದಾದ್ರೂ ರೀಪ್ಲೇ ಮಾಡ್ತೀವಿ, ಹಾಗೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ವಿ ಕ್ಯಾನ್ ಗೋ ಬ್ಯಾಕ್ ಇನ್ ಟೈಮ್, ಟೈಮ್ನಲ್ಲಿ ರಿವರ್ಸ್ ಹೋಗಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅದು ಘಟನೆ ನಡೆಯುವಂಥ ಸಮಯಕ್ಕೆ ಫ್ಯೂ ಸೆಕೆಂಡ್ ಮುಂಚೆ ನಿಂತ್ಕೊಂಡು ನೋಡ್ಬೋದು ಅದು ಯಾಕೆ ಅದು ಘಟಿಸ್ತಾ ಇದೆ, ಅವನಲ್ಲಿ ಏನು ವ್ಯತ್ಯಾಸ ಆಗ್ತಿದೆ, ಯಾವ ರೀತಿ ರಿಯಾಕ್ಷನ್ಸ್ ಬರುತ್ತೆ, ಅಲ್ಲಿ ಏನಾದರೂ ಇನ್ಫ್ಲೂಯೆನ್ಷಿಯಲ್ ಆಗೋದು ಅಂದರೆ ಯಾವ್ದಾರು ಆತ್ಮಗಳು ದೇಹದಲ್ಲಿದ್ದು ಆಗ್ತಿದೆಯೋ, ಅಥವಾ ಯಾವ್ದಾರು ಆ ಸಮಯದಲ್ಲಿ ಯಾವ್ದಾದ್ರು ಬಂದು ಟ್ರಿಗರ್ ಮಾಡ್ತಿದೆಯಾ, ಅಥವಾ ಆ ರೀತಿ ಯಾವುದೋ ಒಂದು ಇದಕ್ಕಿಂತ ಹಾಗೆ ಕನಸು ಬಂದು ಅವ್ರಿಗೆ ಆ ರೀತಿ ಆಗ್ತಿದೆಯಾ ಅನ್ನೋದನ್ನು ನಾವು ಕಲಾಖಂಡಿತವಾಗಿ ನೋಡಿ ಅದಕ್ಕೆ ಪರಿಹಾರವನ್ನು ಕೊಡ್ಬೋದು, ಅದನ್ನು ಡಿಸ್ಕನೆಕ್ಟ್ ಮಾಡ್ಬೋದು. ದಟ್ಸ್ ಅ ಬ್ಯೂಟಿ ಈ ಆತ್ಮ ಚಿಕಿತ್ಸೆಯಲ್ಲಿದೆ. ಬಟ್ ಈ ರಿವರ್ಸ್ ಹೋಗೋದಕ್ಕೆ ಕೇವಲ ಸೆಕೆಂಡ್ಸ್ಗಳು ಮಾತ್ರ ನೀವು ತಗೋತೀರಾ? ಅಷ್ಟೇ, ಇಮಿಡಿಯೇಟ್ ಅದೆಲ್ಲ ಜಸ್ಟ್ ಹಿಂಗೆ ಹೋಗಿ ಹೇಗೆ ನೋಡ್ಕೊಂಬಂದರೆ ಗೊತ್ತಾಗುತ್ತೆ ನಮ್ಗೆ ಅದರಲ್ಲಿ. ಸೊ ಅದನ್ನು ಇಲ್ಲಿ ಬ್ಯೂಟಿ ಅಂದರೆ ಆತ್ಮ ಚಿಕಿತ್ಸೆಯಲ್ಲಿ ಕಣ್ಣಾರೆ ಕಂಡು ಅನುಭವಿಸಿ ಅದನ್ನು ಸರಿಪಡಿಸೋದ್ರಿಂದ ರಿಸಲ್ಟ್ ಪರ್ಫೆಕ್ಟಾಗಿ ಸಿಗುತ್ತೆ. ಈಗ ಏನೋ ಗೊತ್ತಿಲ್ಲದೇನೆ ಇಫ್ ಆ್ಯಂಡ್ ಬಟ್ಸ್ ಹೀಗಿರ್ಬೋದು ಹಾಗಿರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೊಟ್ಟರೆ ವರ್ಕ್ ಆಗ್ಬೋದು ವರ್ಕ್ ಆಗದೆ ಇರ್ಬೋದು, ಬಟ್ ಇಲ್ಲಿ ಹಾಗೆ ಆಗೋದಿಲ್ಲ. ಕಣ್ಣಾರೆ ಕಂಡು ಅದನ್ನು ಅನುಭವಿಸಿ ಮಾಡೋದ್ರಿಂದ ಅದಕ್ಕೆ ಪರಿಹಾರವನ್ನು ಕೊಡೋದ್ರಿಂದ ಅದು ಕಂಡಿದ್ದನ್ನೇ ಸರಿಯಾದ ರೀತಿಯಲ್ಲಿ ಅದನ್ನು ರಿಪೇರಿ ಮಾಡೋದ್ರಿಂದ ಸಹಜವಾಗಿ ಅದು ರಿಸಲ್ಟ್ ಬರುತ್ತೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸಾಕಷ್ಟು ಪತ್ರಗಳು ಬಂದಿದೆ, ಅದರಲ್ಲಿ ಒಂದು ಪತ್ರವನ್ನು ತಗೊಂಡಿದ್ದೀನಿ. ಅವರ ಸಮಸ್ಯೆ ಏನು, ಯಾರು ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಪೂಜ್ಯ ಗುರುಜಿ ಅವರಿಗೆ ವಂದನೆಗಳು. ನನ್ನ ಹೆಸರು ಶಿವಮ್ಮ, ಕುಣಿಗಲ್ನಿಂದ ಈ ಪತ್ರ ಬರೆಯುತ್ತಿದ್ದೇನೆ. ಮದುವೆಯಾಗಿ 14 ವರ್ಷ ಆಗಿದೆ. ನಮ್ಮ ದೌರ್ಭಾಗ್ಯ ಅಂದರೆ ನಮಗೆ ಮಕ್ಕಳಾಗಿಲ್ಲ. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದಾಗ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಪೂಜೆ ಹರಕೆ ಎಲ್ಲ ಮಾಡಿದ್ದೇವೆ, ಆದರೆ ನಮ್ಮ ದುರಾದೃಷ್ಟಕ್ಕೆ ಸಂತಾನ ಭಾಗ್ಯ ಸಿಕ್ಕಿಲ್ಲ. ಇದರಿಂದ ನನ್ನ ಪತಿ ನನ್ನಿಂದ ದೂರ ಆಗಿದ್ದಾರೆ. ಅವರ ತಾಯಿ ಬೇರೆ ಮದುವೆ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ. ಮಕ್ಕಳಾಗದ ಕಾರಣಕ್ಕೆ ಜೀವನವೇ ಹಾಳಾಗುತ್ತಿದೆ. ಯಾವ ಜನ್ಮದ ಪಾಪದ ಫಲವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ನೀಡಿ. ಇಂತಿ ನಿಮ್ಮ ವಿಶ್ವಾಸಿ ಶಿವಮ್ಮ, ಕುಣಿಗಲ್. ಮಕ್ಕಳಾಗ್ತಿಲ್ಲ, ಮಕ್ಕಳಾಗಿಲ್ಲ ಪಾಪ. ಅದರಿಂದ ಅವ್ರ ಗಂಡ ಕೂಡ ದೂರ ಆಗಿದ್ದಾರೆ, ಗಂಡನ ತಾಯಿ ಇನ್ನೊಂದು ಮದುವೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಮೆಡಿಕಲಿ ಚೆಕ್ ಮಾಡಿಸ್ಕೊಂಡಿದ್ದಾರೆ, ಎಲ್ಲ ಚೆಕಪ್ ಮಾಡಿಸಿದ್ದಾರೆ, ಸರಿ ಇದೆ ಅಂತ. ನಾರ್ಮಲಿ ಏನಾಗುತ್ತೆ, ಈ ರೀತಿ ಮೆಡಿಕಲಿ ಎಲ್ಲವೂ ಸರಿ ಇದ್ದು ಯಾವುದೇ ಸಮಸ್ಯೆಗಳು ಇಲ್ಲದೆ ಇದ್ದರೂ ಕೂಡ ಆಮೇಲೆ ಅವ್ರಿಗೆ ಮಂತ್ಲಿ ಮೆನ್ಸಸ್ ಕೂಡ ಚೆನ್ನಾಗಿ ಆಗ್ತಾ ಇದ್ದು ಇದು ಮಾತ್ರ ಕನ್ಸೀವ್ ಆಗ್ತಿಲ್ಲ ಅಂದರೆ ಒಂದು ಈ ಆತ್ಮಗಳ ಸಮಸ್ಯೆಗಳಲ್ಲಿ ಏನಾದರೂ ಈ ನಾ ಮೊದಲು ಹೇಳಿದ ಹಾಗೆ ಈ ಮಕ್ಕಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ಗರ್ಭವನ್ನು ಕೂಡ ಕಟ್ಟ ಹಾಕ್ತಾರೆ. ಆ ರೀತಿ ಏನಾದ್ರು ಸಮಸ್ಯೆಗಳಿದ್ದರೂ ಎಷ್ಟೋ ಜನಕ್ಕೆ ಎಲ್ಲ ಸಿಸ್ಟಮ್ ಸರಿ ಇದ್ದರೂ ಮಕ್ಕಳಾಗೋದಿಲ್ಲ, ಹಾಗೂ ಆಗುತ್ತೆ. ಸಮ್ ಟೈಮ್ಸು ಅವರು ಮಕ್ಕಳಾಗಬಾರ್ದು ಅಂತ ಮೆನ್ಸಸ್ಸನ್ನೇ
ಸ್ಲೋ ಡೌನ್ ಮಾಡ್ತಾರೆ ಅಥವಾ ನಿಲ್ಲಿಸ್ಬಿಡ್ತಾರೆ. ಹಾಗಾಗೋ ಸಾಧ್ಯತೆಯೂ ಇರುತ್ತೆ. ಕೆಲವೊಂದು ಆತ್ಮಗಳು ದೇಹದಲ್ಲೇ ಇದ್ದು ಅದನ್ನು ಕನ್ಸೀವ್ ಆಗದೇ ಇದ್ದಂಗೂ ನೋಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅವಕ್ಕೆ ಇಷ್ಟ ಇರೋದಿಲ್ಲ ಅಷ್ಟೇ, ಇನ್ನೇನಿಲ್ಲ, ಅವುಗಳು ಅದನ್ನು ತಡೀತಾ ಇರ್ತವೆ ಒಳಗಡೆಯಿಂದ. ಸೊ ಹೀಗೆ, ಸೊ ಯಾವುದಾದ್ರೂ ಒಂದು ಕಾರಣಕ್ಕೆ ಈ ಸಮಸ್ಯೆಗಳು ಖಂಡಿತವಾಗಿದ್ದೇ ಇರುತ್ತೆ. ಸೊ ಎಷ್ಟೋ ಜನ ನನ್ನಲ್ಲಿ ಬರ್ತಾರೆ, ಮೂರು ಸರಿ ನಾಲ್ಕನೇ ಸರಿ IVF ಎಲ್ಲ ಮಾಡಿಸ್ಕೊಂಬಂದಿರ್ತಾರೆ. ಏನು ಮಾಡಿದ್ರೂ ಅದು ಕನ್ಸೀವ್ ಆಗ್ತಿರಲ್ಲ, ಮೆಡಿಕಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ಹೀಗಾಗಿ ಅವ್ರೇನು ಮಾಡ್ತಾರೆ, ಆ ಧೈರ್ಯದ ಮೇಲೆ ಪಾಪ ಏನೋ ಯಾವುದೋ ರೀಸನ್ ಅನ್ಸೀನ್ ರೀಸನ್ಗೆ ಏನೋ ಆಗ್ತಿಲ್ಲ ಬಿಡು ಅಂದ್ಕೊಂಡು ಮೆಡಿಕಲೇ ಮಾಡಿಸ್ಕೊಳ್ಳೋಣ ಅಂತ IVF ಹೋಗಿ ಟ್ರೈ ಮಾಡ್ತಾರೆ. ಒಂದೊಂದು ಸರಿ ಅದು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ IVF. ಸೊ ಮೂರು ಸರಿ ನಾಲ್ಕು ಸರಿ ಎಲ್ಲ ಟ್ರೈ ಮಾಡಿಬಿಟ್ಟಿರ್ತಾರೆ, ಪಾಪ ಅನ್ಯಾಯವಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ದಂಡ ಆಗಿರುತ್ತೆ. ಅಂಥವ್ರು ನಾನು ಎಕ್ಸಾಮಿನ್ ಮಾಡಿ ನನ್ನ ಆತ್ಮಚಿಕಿತ್ಸೆಯಲ್ಲಿ ನಾನು ಕಂಡಾಗ ಈ ರೀತಿಯಾದ ಸಮಸ್ಯೆಗಳು ನಮಗೆ ಕಂಡು ಬಂದಿದೆ. ಬ್ಯೂಟಿ ಅಂದರೆ ಏನು ಅಂದರೆ ಈ ಆತ್ಮದ್ದಾಗಲಿ ಮದ್ದಿಂದಾಗಲಿ ಮಾಟದ್ದು ಏನಾದ್ರು ಇದ್ದರೆ ನಾವು ಕ್ಲಿಯರ್ ಮಾಡಿ ನಂತರ ನೀವು IVF ಹೋಗಿ ಟ್ರೈ ಮಾಡಿದ್ಮೇಲೆ ಅದು ಸಕ್ಸಸ್ ಆಗಿದೆ. ಸೇಮ್ ವ್ಯಕ್ತಿ ಮೊದಲೇನು ಸಮಸ್ಯೆ ಇಲ್ಲ ಅಂತ ಹೇಳಿ IVF ಮಾಡಿದ ಫೇಲ್ಯೂರ್ ಆಗಿದ್ದು ನಮ್ಮಲ್ಲಿ ಆತ್ಮಚಿಕಿತ್ಸೆಗೆ ಬಂದು ಇರೋದನ್ನು ಕ್ಲಿಯರ್ ಮಾಡಿದ್ಮೇಲೆ ಸಕ್ಸಸ್ ಆಗುತ್ತೆ. ಭಾಳಷ್ಟು ಕೇಸ್ಗಳು ಕಂಡಿದೆ ನಮ್ಮಲ್ಲಿ. ಆಮೇಲೆ ವಿಥೌಟ್ ನ್ಯಾಚುರಲಾಗೂ ಎಷ್ಟೋ ಜನಕ್ಕಾಗಿದೆ, ಭಾಳಷ್ಟು ಜನಕ್ಕೆ. ಸೊ ಅದು ಯಾವುದೋ ಒಂದು ಕಾರಣ ಅಲ್ಲಿ ಅಡ್ಡ ಆಗ್ತಾ ಇರುತ್ತೆ, ಅನ್ಸೀನ್, ಅದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಸಮಸ್ಯೆ ಅಲ್ಲಿ ಅಡ್ಡ ನಿಂತಿರುತ್ತೆ. ಅದನ್ನು ಈ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಕಾಣಬಹುದು ನಾವು. ಸೊ ಅದನ್ನು ಅವರ ಆತ್ಮವನ್ನು ಬೇರೆಯೊಬ್ಬರಿಗೆ ವರ್ಗಾವಣೆ ಮಾಡಿ ಯಾಕೆ ಏನು ಅಂತ ತಿಳಿದು ಅದು ಈ ರೀತಿ ಲಿಂಕ್ ಕಂಡು ಬಂತು ಅಂದರೆ ಗೆದ್ದರು ಅಂತಲೇ ಅರ್ಥ ಅವರು. ಸೊ ನಾನು ಅದೇ ಹೇಳ್ತೀನಿ, ಪಾಪ ಬಿಗಿನಿಂಗಲ್ಲಿ ಬಂದಾಗ ನಾವಿನ್ನೂ ಚೆಕ್ಕೇ ಮಾಡಿರಲ್ಲ, ಅಷ್ಟರೊಳಗೆ ಕಳುವಂತಿರ್ತಾರೆ ಅವರು. ಇಲ್ಲಿ ನೀವು ಹೇಳ್ದಂಗೆ ಗೊತ್ತಿರುತ್ತಲ್ಲ, ಒಂದು ಮಗು ಆಗಲಿಲ್ಲ ಅಂದರೆ ಪಾಪ ಅವರು ಹೆಣ್ಮಕ್ಳ ಸಮಸ್ಯೆ ಎಷ್ಟು ಯಾವ್ಯಾವ ರೀತಿ, ಬರೀ ಗಂಡ ಈಗ ಒಂದ್ಸರಿ ಬಿಡೋದು ಅಂತ ಆದರೆ ಸುತ್ತಮುತ್ತಲ ಇವರು ಕಿರುಕುಳ ಅವರಿಗೆ ಅದ್ರ 100 times ಜಾಸ್ತಿ ಇರುತ್ತೆ. ಸ್ವಂತದವ್ರು ಹೋದಾಗ ಫಂಕ್ಷನ್ಗೆ ಹೋದಾಗ ಕೇಳ್ತಿರ್ತಾರೆ. ಸೊ ಅವ್ರು ಹೇಳೋಕ್ಕಿಂತ ಮುಂಚೆನೇ ಗುಳು ಅಂತಿರ್ತಾರೆ ಅಂತ ಖಂಡಿತವಾಗಿ ವೆಯ್ಟ್ ಮಾಡಿ ನಮ್ಮ ಸಂಬಂಧ ಸಿಕ್ತು ಅಂದರೆ ಗ್ಯಾರಂಟಿಗೆ ವಿನ್ ಆಗ್ತೀರಾ ನೀವು ಅಂತ ತೆಗೆದು ನೋಡಿದಾಗ ಆಗಿದ್ದು ಅವ್ರಿಗೆ ಭಾಳಷ್ಟು ಜನಕ್ಕೆ ಮಕ್ಕಳಾಗಿದೆ. ಸೊ ಹೀಗಾಗಿ ಹಾಗೇನೋ ಸಮಸ್ಯೆ ಇದ್ದವರಲ್ಲಿ ಆತ್ಮಚಿಕಿತ್ಸೆಗೆ ಒಮ್ಮೆ ಒಳಪಡಿಸಿ ಅದನ್ನು ಮೂಲ ಕಂಡು ಹಿಡಿದು ಸರಿಪಡಿಸಿದ್ರೆ ಆಮೇಲೆ ಮೆಡಿಕಲ್ ಯಾರು ಮಾಡ್ಕೋಬೋದು. ನ್ಯಾಚುರಲಾಗಿ ಆದರೆ ನ್ಯಾಚುರಲ್ಲಿ ಸರಿ. ಕೆಲವರು ಪಾಪ ವಯಸ್ಸಾಗಿ ಮೊನ್ನೆ ಒಬ್ಬರು ಬಂದಿದ್ರು, 46 ವಯಸ್ಸಾಗಿದೆ, ಪಾಪ ಮಕ್ಕಳಾಗಿಲ್ಲ, ಆ ವಯಸ್ಸಲ್ಲೂ ಕೂಡ ಇಲ್ಲ, ಏನಾದರೂ ನಮಗೊಂದು ಮಗು ಬೇಕೇ ಬೇಕು ಅಂತ. ವಯಸ್ಸು 46 ಆಗಿ ಹೋಗಿದೆ, ಗಂಡನಿಗೂ ಇನ್ನೂ ಜಾಸ್ತಿ ವಯಸ್ಸಾಗಿದೆ. ಅಂಥ ಸಂದರ್ಭದಲ್ಲಿ ನ್ಯಾಚುರಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ಇರೋ ಸಮಸ್ಯೆನ ಬಗೆಹರಿಸ್ಬಿಟ್ಟು ಫಸ್ಟ್ IVF ಟ್ರೈ ಮಾಡಿ ಪ್ರೊಸೀಜರ್ ಶುರು ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಹೀಗಾಗಿ ನಮ್ದು ಕ್ಲಿಯರ್ ಆದಮೇಲೆ ಮಕ್ಕಳಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಕೆ, ಸರಿ ಡಾಕ್ಟರ್. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆ, ಪತ್ರದಲ್ಲಿ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಫೋನ್ ಮಾಡಿ ಕೇಳಿದ್ರು, ಮೇಲ್ ಕೂಡ ಮಾಡಿದರು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮಾಧಾನಕರವಾದಂಥ ಉತ್ತರವನ್ನು ನೀಡಿದ್ದೀರಾ, ಅದೇ ಒಂದು ಸಮಾಧಾನ, ಖುಷಿ. ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ, ಡಾಕ್ಟರ್ ಮಂಜುನಾಶಾಸ್ತ್ರಿಯವರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಫೋನ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗ್ಬೋದು. ಹಾಗೆ ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರ ಇದೆ ಫೋನ್ ಸೆಷನ್. ಫೋನ್ ಸೆಷನ್ ಅಂತ ಹೇಳಿದ್ರೆ ಯಾರಿಗೆ ಸಮಸ್ಯೆ ಇದೆಯೋ ಅಂಥವರ ಭಾವಚಿತ್ರವನ್ನು ಕಳಿಸಿದ್ರೆ ಸಾಕು, ಫೋನ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಡಾಕ್ಟರ್ ಮಂಜುನಾಶಾಸ್ತ್ರಿಯವರು ಪರಿಹಾರವನ್ನು ನೀಡ್ತಾರೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619992. 88619992. ಆತ್ಮ ಸಂಜೀವಿನಿ.